ದುರಾಸೆಯ ಪ್ರತಿಫಲ ಏನಾಯ್ತು ಅವನಿವತ್ತು ಹೆತ್ತ ತಾಯ್ನಾಡವರ ಮುಖ ತೋರಿಸೋದಕ್ಕೆ ನಾಲಾಯಕ ಹಾಗಾಗಿ ಆಸೆ ಸುಖವನ್ನ ಕೊಟ್ರೆ ದುರಾಸೆ ದುಃಖವನ್ನ ಕೊಡ್ತದೆ ಇಷ್ಟೇ ಸಿಂಪಲ್ ನೀವು ಆಸೆ ಪಡ್ಲಿಲ್ಲ ಅಂತಂದ್ರೆ ನೀವು ತಿರ್ಕ ಆಗ್ತೀರಿ ಬುದ್ಧನಿಗೆ ಏನೋ ಜ್ಞಾನೋದಯ ಆಯ್ತು ಆಫ್ಟರ್ ಎನ್ಲೈಟೈನ್ಮೆಂಟ್ ಹಿ ಲೀವ್ಡ್ ಫಾರ್ ಅನದರ್ ಫಾರ್ಟಿ ಇಯರ್ಸ್ ಜ್ಞಾನೋದಯ ಆದ ಮೇಲೆ ಬುದ್ಧ ನಲವತ್ತು ವರ್ಷ ಬದುಕಿದ್ದ ಹೊಲದಲ್ಲಿ ಹೋಗಿ ದುಡಿತಿರ್ಲಿಲ್ಲ ಕೃಷಿ ಮಾಡ್ತಿರ್ಲಿಲ್ಲ ವಯನ್ ಒಂದ್ ನಯ ಸಂಪಾದನೆ ಮಾಡ್ತಿರ್ಲಿಲ್ಲ ಆದ್ರೆ ನಿಮ್ಗೆ ಗೊತ್ತಿರ್ಲಿ ಬುದ್ಧ ಊಟ ಮಾಡ್ತಿದ್ದ ಬುದ್ಧ ಊಟ ಮಾಡ್ತಿದ್ದ ಆಹಾರ ತಗೊಳ್ತಾ ಇದ್ದ ಈ ಆಹಾರ ಯಾರು ಕೊಡ್ಬೇಕು ನನಗೇನು ಬೇಡ ಅಂತ ಆಸೆಯೇ ದುಃಖಕ್ಕೆ ಮೂಲ ಅಂತ ಸುಮ್ಮನೆ ಇದ್ರೆ ನಮ್ಮ ಹತ್ರ ಆಹಾರ ನಡ್ಕೊಂಡು ಬರ್ತದ ಇಲ್ಲ ಆಹಾರ ಬೆಳೆಯುವ ಪ್ರಯತ್ನ ಮಾಡ್ಬೇಕು ಅಂತ ಡಿಸೈರ್ ಅಂತಾರೆ ಡಿಸೈರೇ ಇಲ್ಲ ಬೆಳೆಯುವ ಪ್ರಯ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಆಹಾರ ಹೇಗೆ ಬರ್ತದೆ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕು ಎಲ್ಲರೂ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ ಆಸೆ ಪಡೆದೇ ಇದ್ರೆ ಒಂದು ಕ್ಷಣ ಕೂಡ ಯಾರು ಕೂಡ ಈ ಭೂಮಿ ಮೇಲೆ ಬದುಕೋದಕ್ಕೆ ಆಗ್ತಾರೆ ಬುದ್ಧ ಹೇಳಿರೋದು ನಾವು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೆ ಬುದ್ಧ ಸರಿಯಾಗಿ ಹೇಳಿದ್ದಾರೆ ಅತ್ಯಾಸೆ ದುರಾಸೆ ದುಃಖದ ಮೂಲ ನೀವು ಚೆನ್ನಾಗಿ ತಿಳ್ಕೊಳ್ಳಿ ಯಾವುದು ದುಃಖದ ಮೂಲ ಆಸೆ ಅಲ್ಲ ದುಃಖದ ಮೂಲ ಯಾವುದು ಅತ್ಯಾಸೆ ದುರಾಸೆ ಮಲ್ಯ ಎಲ್ಲ ಬ್ಯಾಂಕ್ಗಳ ನಾಮ ಹಾಕಿ ತಾನೊಬ್ಬ ಮಾತ್ರ ಚೆನ್ನಾಗಿರಬೇಕು ಅಂತ ಹೇಳಿ ದುರಾಸೆ ಪಟ್ಟ ಅವನ ಆಸೆಯಿಂದ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದ ವಿವೇಕಾನಂದರ ತರನೇ ಅವನು ಕಟ್ಕೊಂಡಿದ್ದ ಅಲ್ಲಿವರೆಗೂ ಓಕೆ ಆದ್ರೆ ಅವನು ದುರಾಸೆ ಜಾಸ್ತಿ ಆಯ್ತು ಈ ಜಗತ್ತೇ ನನ್ನದಾಗಬೇಕು ನಾನು ಸುಖವನ್ನ ಉಂಡ್ಬೇಕು ಕಷ್ಟಪಡದೆ ಏನ್ ಮಾಡ್ದ ಸುಖದ ಮಾರ್ಗಗಳನ್ನ ಕಂಡುಹಿಡಿದ ಯಾವ್ದು ಅತ್ಯಂತ ಸುಖದ ಮಾರ್ಗಗಳು ಬ್ಯಾಂಕ್ಗೆ ಉಂಡೆನಾಮ ಹಾಕೋದು ಅತ್ಯಂತ ಕಷ್ಟದ ಮಾರ್ಗ ಯಾವುದು ಬ್ಯಾಂಕ್ಗೆ ಸುರಂಗ ಕೊರೆದು ಕನ್ನ ಹೊಡೆದು ಬ್ಯಾಂಕ್ ದೋಚಿದ್ರೆ ನಿಮಗೆ ನಲವತ್ತು ವರ್ಷ ಸಜೆ ಆಗ್ತದೆ ಬ್ಯಾಂಕ್ಗೆ ಕನ್ನ ಕೊರೆದು ಕಿಂಡಿ ಕೊರೆದು ಅದರಲ್ಲೊಂದು ಇಪ್ಪತ್ತು ಲಕ್ಷ ತಗೊಂಡು ಹೋದ್ರೆ ನಿಮ್ಗೆ ಇಪ್ಪತ್ತು ವರ್ಷ ಗ್ಯಾರಂಟಿ ಸಜೆ ಯಾಕಂದ್ರೆ ಬ್ಯಾಂಕ್ ದರೋಡೆ ಮಾಡುವುದು ಮಹಾ ಅಪರಾಧ ಆ ಕೆಲಸ ತಪ್ಪಿ ತಪ್ಪಿ ಯಾರು ಮಾಡಬೇಡಿ ಬ್ಯಾಂಕ್ ಅವ್ರಿಗೆ ಇಪ್ಪತ್ತು ಲಕ್ಷ ಕೊಡಿ ಅವರೇ ನಿಮಗೆ ಅದರ ಸಾವಿರ ಪಟ್ಟು ನಿಮಗೆ ಕೊಡ್ತಾರೆ ದುಡ್ಡು ತಗೊಂಡು ಮೂರ್ನಾಮ ಹಾಕಿ ಮೂರು ಬಿಟ್ಟವರು ಊರು ಅಂತ ಪ್ರಪಂಚದಲ್ಲಿ ಒಂದಿದೆ ಅದರ ಹೆಸರು ಲಂಡನ್ ಅಂತ ಈ ಮೂರು ಬಿಟ್ಟವರೆಲ್ಲ ಅಲ್ಲಿ ಹೋಗಿ ಸೇರ್ತಾರೆ ಈಗ ಇದನ್ನ ಆಸೆ ಅಂತಾರೆ ದುರಾಸೆ ಅಂತಾರ ಆಸೆ ಇರುವವರೆಗೂ ನೆಮ್ಮದಿಯಾಗಿದ್ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಕಂಪನಿ ಮಾಡೋ ಆಸೆ ಅದು ವ್ಯಾಪಾರ ದೊಡ್ಡದು ಮಾಡು ಆಸೆ ಅದು ಇರ್ಬೇಕು ಆಸೆ ಆದ್ರೆ ಇನ್ನೊಬ್ರು ಮೋಸ ಮಾಡಿ ಆ ಮೋಸದ ಹಣ ಎಲ್ಲ ನಂದೆ ಅಂತಕ್ಕಂಥದ್ದು ದುರಾಸೆ ದುರಾಸೆಯ ಪ್ರತಿಫಲ ಏನಾಯ್ತು ಅವನಿವತ್ತು ಹೆತ್ತ ತಾಯ್ನಾಡವರ ಮುಖ ತೋರಿಸೋದಕ್ಕೆ ನಾಲಾಯಕ ಆದವ ಯಾರಾದ್ರೂ ಎದುರುಗಡೆ ಬಂದ್ರೆ ತೂಚಿ ಅಂತವನು ಮುಖಿ ಕುಗಿತಾರೆ ಇವನೇ ನಾಮ ಹಗ್ಗ ಹೋದವನು ಬುದ್ಧ ಪ್ರಾಯಶಃ ಖಂಡಿಸಿರ್ತಕ್ಕಂಥದ್ದು ಇಂತಹ ದುರಾಸೆ ದುಃಖಕ್ಕೆ ನಾನ್ ಅಂತ ಈಗ ಅವನು ಸುಖವಾಗಿದ್ದಾನೆ ಅಂತ ನೀವು ಭಾವಿಸಿದ್ದೀರಾ ಲಂಡನ್ ಅಲ್ಲಿ ಎಲ್ಲ ಲಕ್ಸುರಿಯಸ್ ಇರಬಹುದು ಆದ್ರೆ ಹೀ ಈಸ್ ಮಿಸ್ಸಿಂಗ್ ಸೋ ಮೆನಿ ಥಿಂಗ್ಸ್ ಅವನಿಗೆ ಆದ್ಯತೆ ಇದ್ದಿದ್ದ ಈ ಈ ದೇಶದಲ್ಲಿ ಈ ಮಣ್ಣಲ್ಲಿ ಹಾಗೆ ಆತ್ಮೀರೆ ಆಸೆ ದುಃಖದ ಮೂಲ ಅಲ್ಲ ದುರಾಸೆ ಅತ್ಯಾಸೆ ಲಾಲಸೆ ರಾಜಕಾರಣಿ ಏನ್ ಮಾಡ್ತಾರೆ ಅವರಿಗೆ ನಿಜವಾಗ್ಲೂ ಬರೋದಿದೆಯಲ್ಲ ಅವ್ರಿಗೆ ಬರ್ತದೆ ಯಾಕಂದ್ರೆ ಅವರು ರಾಜರು ರಾಜಕಾರಣಿಗಳೆಲ್ಲ ಒಂದು ಕಾಲದಲ್ಲಿ ರಾಜರಾಗಿದ್ದವರೇ ಇವತ್ತು ರಾಜಕಾರಣಿಗಳು ಪೊಲಿಟೀಷಿಯನ್ಸ್ ಯಾವುದೋ ಒಂದು ಕಾಲದಲ್ಲಿ ನಮ್ಮನ್ನೆಲ್ಲ ಅವರು ಆ ಪುಣ್ಯ ವಿಶೇಷದಿಂದ ಮತ್ತಿ ಇವರಿಗೆ ಆಳುವ ಯೋಗ ಬಂದಿದೆ ಆ ಯೋಗವನ್ನು ಸರಿಪಡಿಸಿಕೊಂಡ್ರೆ ಖಂಡಿತ ಅವರು ರಾಜರಾಗಿ ಬದುಕಬಹುದು ಆದರೆ ಲಾಲಸೆ ಅತ್ಯಾಸೆ ದುರಾಸೆ ಎಲ್ಲವನ್ನ ದೋಚಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಇಟ್ಟು ನಾನು ಎಲ್ರಿಗಿಂತ ಧನಿಕನ ಆಗಬೇಕು ಅನ್ನುವ ದುರಾಸೆ ಇದೆಯಲ್ಲ ಅದರಿಂದ ಜೈಲ್ಗೆ ಹೋಗ್ತಕ್ಕಂತ ಸಂದರ್ಭ ಬರ್ತದೆ ರೇಡ್ ಆಗತ್ತೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗತ್ತೆ ಕಳ್ತನ ಆಗತ್ತೆ ಬರಬಾರ್ದ ವ್ಯಾಧಿಗಳೆಲ್ಲ ಬರ್ತದೆ ಈ ಟೆನ್ಷನ್ ಅಲ್ಲಿ ಹಿಂಗಾದ್ರೂ ಕಾಪಾಡ್ಕೊಂಡ್ರೆ ಅವ್ರು ಹುಟ್ಟಿರ್ತಕ್ಕಂಥ ಮಕ್ಕಳು ಅದಕ್ಕೊಂದು ಗತಿ ಕಾಣಿಸ್ತಾರೆ ಅದು ಗ್ಯಾರಂಟಿ ಅಶೂರ್ಡ್ ಅದು ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ ಏನು ಇವನು ದುರಾಸೆಯಿಂದ ಒಟ್ಟು ಮಾಡಿರ್ತಕ್ಕಂಥ ಆ ಹಣ ಅದು ಹೆಂಗ್ ಬೇಕು ಹೋಗ್ತದೆ ಏನು ಪ್ರಯೋಜನವಾಗ ಆಸೆ ಬೇಕು ದುರಾಸೆ ಅಲ್ಲ ಹಾಗಾಗಿ ಆಸೆ ಸುಖವನ್ನ ಕೊಟ್ರೆ ದುರಾಸೆ ದುಃಖವನ್ನ ಕೊಡ್ತದೆ ಇಷ್ಟೇ ಸಿಂಪಲ್